ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಯೇ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಗೌಡಪಾದಂ ಮಹಾಪ್ರಾಜ್ಞಂ ಶಂಕರಂ ಚ ಜಗದ್ಗುರುಂ ಸುರೇಶ್ವರಂ ಚ ತಚ್ಚಿಷ್ಯಂ ಸಚ್ಚಿದಾನಂದಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ ಭಕ್ತರು, ತತ್ವ ಜಿಜ್ಞಾಸು ಸಾಧಕರು, ಮುಮುಕ್ಷ ಸಾಧಕರು, ಸದ್ಗುರು ಭಕ್ತರು ಆಗಿರುವ ಮೇಲಾಗಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಹಾಗೂ ಭಗವಾನ್ ಸುರೇಶ್ವರಾಚಾರ್ಯರವರ ಪರಮ ಭಕ್ತರಾಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಗನ್ನಾಮ ಸಂವತ್ಸರದಲ್ಲಿ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ವಾರ ಬುಧವಾರ. ಬುಧ ಬುದ್ಧಿಕಾರಕನಾಗಿರುವ ಬುಧ ಗ್ರಹವನ್ನು ಆರಾಧನೆ ಮಾಡಿ ಧಿಯೋ ಯೋನ ಪ್ರಚೋದಯಾತ್, ನಮ್ಮ ಬುದ್ಧಿಗಳನ್ನ ಅಂತರ್ಮುಖವನ್ನಾಗಿ ಮಾಡಪ್ಪ, ನಮ್ಮ ಬುದ್ಧಿಗಳಲ್ಲಿ ವೇದಾಂತ ಸಂದೇಶ ಅರ್ಥವಾಗುವಂತೆ ಮಾಡು, ಸದ್ಗುರುಪದೇಶವು ಅರಳುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡುವ ದಿವಸ ಬುಧವಾರ. 2024 ಇಸವಿ ಫೆಬ್ರವರಿ 7 ತಾರೀಕಿನ ಬುಧವಾರದ ಸುಪ್ರಭಾತವನ್ನು ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ. ಬಾ, ಆ ಶಬ್ದ ಕೇಳಿದ ಕೂಡಲೇ ಆಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿ ಗಚ್ಚತಿ. ಗೀತಾಚಾರ್ಯ ವಾಸುದೇವ ಭಗವಂತ ಕಣ್ಣು ಮುಂದೆ ನಿಂತ್ಕೋತಾ ಇದ್ದಾನೆ. ನನಗೆ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನ ಪ್ರಾರಂಭ ಮಾಡಿದ ಕೂಡಲೇ ಮೊಟ್ಟ ಮೊದಲಿಗೆ ನನ್ನ ಕಣ್ಣು ಮುಂದೆ ನಿಲ್ಲುವಂತಹ ಮಹಾತ್ಮರು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ ಸರಸ್ವತಿ ಸ್ವಾಮಿಗಳವರು. ಅನಂತರ ವಾಸುದೇವ ಗೀತಾಚಾರ್ಯ ಭಗವಂತ, ಆಮೇಲೆ ಭಗವಾನ್ ಸುರೇಶ್ವರಾಚಾರ್ಯರು, ಆಮೇಲೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಎಲ್ಲರೂ ಮಹಾತ್ಮರೇ, ಎಲ್ಲರೂ ಜ್ಞಾನಿ ಪುಂಗವರೇ. ನಾವು ಅವರ ಜ್ಞಾನೋಪದೇಶ ಗಂಗಾ ನದಿಯಲ್ಲಿ ಮಿಂದು ಧನ್ಯರಾಗಿ ಬೇಕಾಗಿದೆ. ಶುರು ಮಾಡೋಣ.
ಓಂ ಖಾನಿಲಾಜ್ಞಬ್ಧರಿತ್ರಿಯಂತಂ ಸಟ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ ನಮೋ ನಮಃ ಸದ್ಗುರು ಪಾದುಕಭ್ಯಾಂ. ಇಂದು ಸುರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲಿ 1ನೇ ಅಧ್ಯಾಯದ 84ನೇ ಶ್ಲೋಕವನ್ನು ನೋಡೋಣ. 83 ಆಗಿದೆ, 84ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪಾಪ್ಮನಾಂ ಪಾಪ್ಮಭಿರ್ನಾಸ್ತಿ ಯಥೈವೇಹ ನಿರಾಕ್ರಿಯ ಕಾಮ್ಯೈರಪಿ ತಥಾ ನಾಸ್ತಿ ಕಾಮ್ಯಾನಾಂ ಅವಿರೋಧತಃ. ನಮೋ ನಮಃ ಶ್ರೀ 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 ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಪಾಪ್ಮನಾಂ ಪಾಪ್ಮಭಿರ್ನಾಸ್ತಿ ಯಥೈವೇಹ ನಿರಾಕ್ರಿಯ ಕಾಮ್ಯೈರಪಿ ತಥಾ ನಾಸ್ತಿ ಕಾಮ್ಯಾನಾಂ ಅವಿರೋಧತಃ. ಓಂ ಶಾಂತಿ ಶಾಂತಿ ಶಾಂತಿ. ಈ ಶ್ಲೋಕದಲ್ಲಿ ವಾರ್ತಿಕಕಾರರಾದ ಭಗವಾನ್ ಸುರೇಶ್ವರಾಚಾರ್ಯರವರು ಪೂರ್ವ ಪಕ್ಷಿಯ ಆಕ್ಷೇಪಣೆಗಳಿಗೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ, ಪೂರ್ವ ಪಕ್ಷಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಒಂದು ಮಾತು ಹೇಳಿದ್ದಾನೆ ಪೂರ್ವ ಪಕ್ಷಿ, ನಿತ್ಯ ಕರ್ಮಾನುಷ್ಠಾನಗಳನ್ನ ಮಾಡುತ್ತಾ ಬಂದರೆ ಅದರಿಂದ ಎಲ್ಲಾ ಪಾಪ ಕರ್ಮಗಳು ನಾಶವಾಗುತ್ತವೆ. ನಿತ್ಯ ಕರ್ಮಾನುಷ್ಠಾನದಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಕಾಮ್ಯ ಕರ್ಮಗಳು ನಾಶವಾಗಿ ಬಿಡುತ್ತವೆ. ನಿಷಿದ್ಧ ಕರ್ಮ ಅಥವಾ ಪಾಪ ಕರ್ಮ, ಕಾಮ್ಯ ಕರ್ಮ ಎರಡೂ ನಾಶವಾದ ಮೇಲೆ ಇವನಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜನ್ಮವೂ ಇಲ್ಲ, ಕೆಟ್ಟ ಜನ್ಮವೂ ಇಲ್ಲ. ಕಾಮ್ಯ ಕರ್ಮಗಳು ಇದ್ದಿದ್ದರೆ ಒಳ್ಳೆಯ ಜನ್ಮ ಪ್ರಾಪ್ತಿಯಾಗಬಹುದಾಗಿತ್ತು, ಒಂದು ಕಾಮ್ಯ ಕರ್ಮ ಉಳ್ಕೊಂಡಿಲ್ಲ. ಇನ್ನು ಪಾಪ ಕರ್ಮಗಳು ಇಲ್ಲವಾದ್ರಿಂದ ಅವನಿಗೆ ಮುಂದಿನ ಜನ್ಮದಲ್ಲಿ ನೀಚ ಯೋನಿಯಾಗಲಿ ಅಥವಾ ಉಚ್ಚ ಯೋನಿಯಾಗಲಿ ಇಲ್ಲ. ಆದ್ರಿಂದ ವೇದಾಂತ ಜ್ಞಾನ ಬೇಕಾಗಿಲ್ಲ, ಆತ್ಮಜ್ಞಾನದ ಸಹಾಯವಿಲ್ಲದೆ ಕೇವಲ ನಿತ್ಯ ಕರ್ಮಾನುಷ್ಠಾನದಿಂದ ಮೋಕ್ಷ ಪ್ರಾಪ್ತಿ. ಏಕೆಂದರೆ ನೀವೇ ಹೇಳ್ತೀರ ಮೋಕ್ಷವು ಸ್ವತಃ ಸಿದ್ಧ ಅಂತ. ಸ್ವತಃ ಸಿದ್ಧವಾಗಿರುವ ಮೋಕ್ಷ ಪ್ರಾಪ್ತಿಗೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ ಅಂತ ಹೇಳಿದ್ದ. ಆ ಆರ್ಗ್ಯುಮೆಂಟ್ ತಪ್ಪು ಅಂತ ತೋರಿಸ್ತಾ ಇದ್ದಾರೆ. ಇದು ಸುಪ್ರೀಂ ಕೋರ್ಟ್ ನಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರವರು ಕರ್ಮಜ್ಞಾನ ಸಮುಚ್ಚಯವಾದಿಗಳಿಗೆ ವಿರುದ್ಧವಾಗಿ, ಪೂರ್ವ ಮೀಮಾಂಸಾ ದರ್ಶನಕಾರರಿಗೆ ವಿರುದ್ಧವಾಗಿ ವೇದಾಂತದ ಪರವಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಅಡ್ವೊಕೇಟ್ ಮಾಡ್ತಾ ಇದ್ದಾರೆ. ಪದಚ್ಛೇದ ಮಾಡ್ತೇನೆ ನೋಡ್ಕೊಳ್ಳಿ. ಪಾಪ್ಮನಾಂ ಪಾಪ್ಮಭಿಃ ನ ಅಸ್ತಿ ಯಥಾ ಏವ ಇಹ ನಿರಾಕ್ರಿಯ ಕಾಮ್ಯೈ ಅಪಿ ಹತ್ತಾಯ್ತು. ತಥಾ ನ ಅಸ್ತಿ ಕಾಮ್ಯಾನಾಂ ಅವಿರೋಧತಃ. 10+5 15 ಪದಗಳಿಂದ ಸಿದ್ಧವಾಗಿರುವ ಮಂಗಳ ಶ್ಲೋಕವಿದು. ಬಾ ಈಗ ಅನ್ವಯ ಹೇಳ್ತೇನೆ. ಪಾಪ್ಮನಾಂ ಕರ್ಮಣಾಂ ಅಂಡರ್ಸ್ಟುಡ್, ಪಾಪ್ಮಭಿಃ ಕರ್ಮಭಿಃ ಯಥಾ ನ ನಾಶ ಅಸ್ತಿ ಯಥಾ ನಿರಾಕ್ರಿಯ ತಥಾ
ಕಾಮ್ಯೈರಪಿ ಕರ್ಮಭಿಃ ಕಾಮ್ಯಾನಾಮಪಿ ಕರ್ಮಣಾಂ ನಿರಾಕ್ರಿಯ ನಾಸ್ತಿ ನಾಶಃ ನಾಸ್ತಿ ಕುತಃ ಅವಿರೋಧತಃ. ಬಹಳ ಚೆನ್ನಾಗಿದೆ. ಪಾಪ್ಮನಾಂ ಕರ್ಮಣಾಂ, ಇದು ಪಾಪ್ಮನ್ ಶಬ್ದ, ನಕಾರಾಂತ ನಪುಂಸಕಲಿಂಗ. ಪಾಪ್ಮನ್ ಶಬ್ದ ಪಾಪ್ಮ ಪಾಪ್ಮನಿ ಪಾಪ್ಮಾನಿ ಪಾಪ್ಮ ಪಾಪ್ಮನಿ ಪಾಪ್ಮಾನಿ ಪಾಪ್ಮನ ಪಾಪ್ಮಭ್ಯಾಂ ಪಾಪ್ಮಭಿಃ ಪಾಪ್ಮನೇ ಪಾಪ್ಮಭ್ಯಾಂ ಪಾಪ್ಮಭ್ಯ ಪಾಪ್ಮನಃ ಪಾಪ್ಮನೋ ಪಾಪ್ಮನಾಂ ಪಾಪ್ಮನಿ ಪಾಪ್ಮನೋ ಪಾಪ್ಮಸು. ಪಾಪ್ಮ ಶಬ್ದ ಪಾಪ್ಮನಾಂ ಕರ್ಮಣಾಂ. ಹಿಂದಿನ ಅನೇಕ ಜನ್ಮಗಳಲ್ಲಿ ಈ ಮನುಷ್ಯನು ಅನೇಕ ಪಾಪ ಕರ್ಮಗಳನ್ನು ಮಾಡಿದ್ದಾನೆ. ಆ ಪಾಪ ಕರ್ಮಗಳು ಪಾಪ್ಮಭಿಃ, ಈ ಜನ್ಮದಲ್ಲಿ ಪುನಃ ಮಾಡುವಂತಹ ಪಾಪ ಕರ್ಮಗಳಿಂದ ಯಥಾ ಹೇಗೆ ನಾಶವಾಗುವುದಿಲ್ಲವೋ. ಹಿಂದೆ ಒಂದ್ 50 ಪಾಪ ಕರ್ಮ ಮಾಡಿದ್ದ, ಏನ್ ಮಾಡ್ಬೇಕಪ್ಪ ಅಂತ ಕೇಳ್ದ ಜ್ಯೋತಿಷ್ಕರನ್ನ. ಅವರು 50 ಪಾಪ ಮಾಡಿದೀಯಪ್ಪ, ಈ ಜನ್ಮದಲ್ಲಿ 100 ಪಾಪ ಕರ್ಮ ಮಾಡಿ. ಅಂದರೆ ಈ ಜನ್ಮದಲ್ಲಿ ಮಾಡಿದಂತ 100 ಪಾಪ ಕರ್ಮಗಳಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿರುವ 50 ಪಾಪ ಕರ್ಮಗಳು ನಾಶವಾಗುವುದಿಲ್ಲ. ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರುವ 1000 ಪಾಪ ಕರ್ಮಗಳು ಈ ಜನ್ಮದಲ್ಲಿ ಮಾಡುವಂತ 1000 ಪಾಪ ಕರ್ಮಗಳಿಂದ ನಾಶವಾಗುವುದಿಲ್ಲ ಎಂದು ನಿರಾಕ್ರಿಯ ತಿರಸ್ಕರಿಸಿದ್ದಾರೆ. ಬಹಳ ಚೆನ್ನಾಗಿದೆಯಲ್ವೇ. ಹಿಂದೆ ಪಾಪಕರ್ಮ ಮಾಡಿಬಿಟ್ಟಿದ್ದಾನೆ, ಫಲ ಅನುಭವಿಸ್ತಾ ಇದ್ದಾನೆ, ರೋಗ ರುಜಿನ ಬಡತನ ಅಪಮಾನ ಇತ್ಯಾದಿಗಳು. ಅದಕ್ಕೇನ್ ಮಾಡಬೇಕು? ಪುನಃ ಪಾಪಕರ್ಮ ಮಾಡು, ಕಳ್ಳತನ ಮಾಡು, ಮೋಸವನ್ ಮಾಡು, ಸುಳ್ಳು ಹೇಳು, ಅನಾಚಾರ ದುರಾಚಾರ ಅತ್ಯಾಚಾರ ಮಾಡ್ತಾ ಹೋದ್ರೆ ಹಿಂದೆ ಮಾಡಿದ ಪಾಪ ಕರ್ಮಗಳು ನಾಶವಾಗುವುದಿಲ್ಲ. ಅದರ ಜೊತೆಗೆ ಈ ಪಾಪ ಕರ್ಮಗಳು ಸೇರಿಕೊಂಡು ಅವನಿಗೆ ಜನ್ಮಾಂತರದಲ್ಲಿ ಅನೇಕ ತರಹದ ದುಃಖಗಳನ್ನೇ ಕೊಡುತ್ತವೆ. ಅರ್ಥ ಆಯ್ತಲ್ವೇ? ಈ ಜನ್ಮದಲ್ಲಿ ಮಾಡಬಹುದಾದ ಪಾಪ ಕರ್ಮಗಳಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಪಾಪ ಕರ್ಮಗಳು ಹೇಗೆ ನಾಶವಾಗುವುದಿಲ್ಲವೋ ಅದೇ ರೀತಿಯಲ್ಲಿ ಹಿಂದಿನ ಜನ್ಮಗಳಲ್ಲಿ ಕಾಮ್ಯ ಕರ್ಮಗಳನ್ನ ಮಾಡಿದ್ದ, ಬೇಕಾದಷ್ಟು ಕಾಮ್ಯ ಕರ್ಮ. ಅಬ್ಬ, ಮನುಷ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ದೇವರೇ ಗತಿ, ದೇವರೇನ ಪ್ರತ್ಯಕ್ಷನ ಬಂದ್ಬಿಟ್ಟು ಏನ್ ವರ ಬೇಕಪ್ಪ ಅಂತ ಕೇಳಿ ಒಂದ್ ಪಟ್ಟಿ ಕೊಟ್ಬಿಡ್ತೇನೆ. ಮನುಷ್ಯನು ಕಾಮಮಯ ಏವಾಯಂ ಪುರುಷ, ಚಾನ್ಸ್ ಸಿಕ್ಕಿದ್ರು ಕಾಯ್ಕೊಂಡಿದ್ದಾನೆ, ಚಾನ್ಸ್ ಸಿಕ್ಕಿ ಇಂತ ಚಾನ್ಸ್ ಸಿಕ್ಬಿಟ್ರೆ ತುಂಬಾ ಕಾಮಗಳನ್ನು ಕೇಳ್ತಾನೆ. ನೋಡಿ, ಮನುಷ್ಯನಿಗೆ ಗುರುಗಳ ದರ್ಶನ, ಮಹಾತ್ಮರ ದರ್ಶನ, ತಪಸ್ವಿಗಳ ದರ್ಶನ, ಭಗವಂತನ ದರ್ಶನ ಅತ್ಯಂತ ದುರ್ಲಭ. ಯಾರೋ ಒಬ್ರು ಮಹಾತ್ಮರಿದ್ದಾರೆ, ಪ್ರಸಿದ್ಧರಾಗಿಬಿಟ್ಟಿದೆ ಅವರು, ಏನಂತ ಸಿದ್ಧ ಪುರುಷರು. ಅವ್ರ ಹತ್ರ ಹೋಗಿ ಹಣ್ಣು ಕಾಯಿಯನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ನೀವೇನೇ ಕಾಮಗಳನ್ನ ಕೇಳಿದರು ಎಲ್ಲ ಕಾಮಗಳು ಸಿದ್ಧಿಸುತ್ತೆ, ಪ್ರಸಿದ್ಧ ಆಗಿದ್ದಾರೆ. ಅವರು ನೋಡ್ಬೇಕು ಅಂತ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸಾವಿರಾರು ಕಾಮಗಳು, ನಮಗೆ ಸೈಟ್ ಬೇಕು, ನಮಗೆ ಮನೆ ಬೇಕು, ನಮಗೆ ಮಕ್ಕಳು ಬೇಕು, ನಮಗೆ ಕಾರ್ ಬೇಕು, ಕೈ ತುಂಬಾ ದುಡ್ಡು ಬೇಕು, ಆರೋಗ್ಯ ಬೇಕು, ನಮ್ಮ ಅಳಿಯನಿಗೆ ಕೈ ತುಂಬಾ ಸಂಬಳ ಬರಬೇಕು ಇದೆ. ಈಗ ಒಬ್ಬೊಬ್ಬ ಮನುಷ್ಯನು 1000 ಕಾಮಗಳನ್ನು ಕೇಳ್ಕೊಂತ ಹೋದ್ರೆ ಆ ಗುರುಗಳ ಗತಿ ಏನು? ಒಂದೇ ತಥಾ ಸ್ಪೂನ್ ಬಿಡ್ತಾರಷ್ಟೇ. ಒಟ್ಟಿನಲ್ಲಿ ಕಾಮ್ಯ ಕರ್ಮಗಳನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದಾನೆ, ಅದರ ಫಲವಾಗಿ
ಇವರಿಗೆ ಉತ್ತಮ ಜನ್ಮ ಉಂಟಾಗಬೇಕಾಗಿದೆ. ಇವಾಗಲ್ಲ, ಈಗ ನಡೆಯುತ್ತಿರುವಂತಹ ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮವೆಲ್ಲ ಖಾಲಿಯಾದ್ಮೇಲೆ ಮುಂದಿನ ಜನ್ಮದಲ್ಲಿ ಕಾಮ್ಯ ಕರ್ಮಗಳಿಂದ ಒಳ್ಳೊಳ್ಳೆ ಫಲ ಬರುತ್ತೆ. ಆ ಒಳ್ಳೊಳ್ಳೆ ಫಲ ಅನುಭವಿಸುವುದಕ್ಕೆ ಹುಟ್ಟಬೇಕು. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನಿತ್ಯ ಕರ್ಮಾನುಷ್ಠಾನ ಮಾಡುವುದರಿಂದ ಕಾಮ್ಯ ಕರ್ಮಗಳು ನಾಶವಾಗುತ್ತವೆ ಮತ್ತು ನಿಷಿದ್ಧ ಕರ್ಮಗಳು ಪಾಪ ಕರ್ಮಗಳು ನಾಶವಾಗುತ್ತವೆ ಅಂತ ಹೇಳ್ತಾ ಇದ್ದ. ಇದು ಸಾಧ್ಯವಿಲ್ಲ. ಹೇಗೆ? ಪಾಪ ಕರ್ಮಾನುಷ್ಠಾನಗಳಿಂದ ಹಿಂದಿನ ಪಾಪ ಕರ್ಮಗಳು ನಾಶವಾಗಲಾರವ? ಅದೇ ರೀತಿಯಲ್ಲಿ ಹಿಂದೆ ಮಾಡಿರುವಂತ ಪುಣ್ಯ ಕರ್ಮಗಳು ಕಾಮ್ಯ ಕರ್ಮಗಳು ಈ ಜನ್ಮದಲ್ಲಿ ಮಾಡುವಂತ ಕಾಮ್ಯ ಕರ್ಮಗಳಿಂದ ನಾಶವಾಗುವುದಿಲ್ಲ. ಕಾಮ್ಯಾನಾಂ ಕರ್ಮಣಾಂ ಕಾಮ್ಯ ಕರ್ಮಗಳು ಕಾಮ್ಯೈಹಿ ಕರ್ಮಭಿಹಿ ಕಾಮ್ಯ ಕರ್ಮಗಳಿಂದ ನ ನಾಶಂ ಪ್ರಾಪ್ನುವಂತಿ ನಾಶವಾಗುವುದಿಲ್ಲ. ಏಕೆಂದರೆ ನಾಶವಾಗಬೇಕಾದರೆ ಅದಕ್ಕೂ ಇದಕ್ಕೂ ವಿರೋಧವಿರಬೇಕು. ವಿರೋಧವಿಲ್ಲದೆ ಹೋದರೆ ನಾಶ್ಯ ನಾಶಕ ಭಾವವಿಲ್ಲ. ಉದಾಹರಣೆಗೆ ಕತ್ತಲೆ, ಕತ್ತಲೆ ರೂಮ್ನಲ್ಲಿ ಕೂತ್ಕೊಂಡಿದೆ, ಎರಡು ರೂಮ್ ಇದೆ, ಒಂದು ರೂಮ್ ಕತ್ತಲೆ ಕೂತ್ಬಿಟ್ಟಿದೆ, ಪಕ್ಕದ ರೂಮ್ನಲ್ಲೂ ಕತ್ತಲೆ ಇದೆ, ಬಾಗಿಲು ಓಪನ್ ಮಾಡಿದೆ, ಆ ಕತ್ತಲೆ ಇಲ್ಲಿ ಸೇರ್ಕೊಂಡು ಡಬ್ಬಲ್ ಕತ್ತಲೆ ಆಯ್ತು. ಅವಾಗ ಒಂದು ರೂಮ್ನಲ್ಲಿದ್ದಂತ ಕತ್ತಲೆಗೆ ಪಕ್ಕದ ರೂಮ್ನಲ್ಲಿದ್ದಂತ ಕತ್ತಲೆ ಬೆರೆತಾಗ ಕತ್ತಲೆ ಜಾಸ್ತಿ ಆಗುತ್ತೆ. ಯಾಕೆ? ಅದು ಕತ್ತಲೆ, ಇದು ಕತ್ತಲೆ, ಬೆಳಕಿದೆ, ಎರಡು ರೂಮು, ಒಂದು ರೂಮ್ನೆಲ್ಲ ಕೂತ್ಕೊಂಡಿದ್ದೇನೆ, ನನಗೆ ಬೆಳಕು ಬೇಡ, ಕತ್ತಲೆ ಬೇಕಾಗಿದೆ, ಪಕ್ಕದ ರೂಮ್ ಬಾಳ್ತಿದೆ ಅಂದ್ರೆ ಬೆಳಕು ಬಂತು. ಬೆಳಕಿಗೆ ಬೆಳಕು ಸೇರಿದರೆ ಅಲ್ಲಿ ಕತ್ತಲೆ ಬರುವುದಿಲ್ಲ. ಯಾಕೆ? ಅವಿರೋಧದ ವಿರೋಧವಿಲ್ಲದ್ದರಿಂದ. ಇದು ಬಹಳ ಮುಖ್ಯವಾದಂತ ಅಂಶ. ಕರ್ಮಗಳನ್ನು ಕಾಮಗಳನ್ನು ಅಜ್ಞಾನವನ್ನು ನಾಶ ಮಾಡುವಂತಹದ್ದು ಯಾವುದು? ದೊಡ್ಡ ಪ್ರಶ್ನೆ. ಪೂರ್ವ ಪಕ್ಷಿ ಹೇಳ್ತಾರೆ, ನಮ್ಮ ಕರ್ಮಗಳಿಂದಲೇ ಕರ್ಮ ನಾಶವಾಗುತ್ತೆ. ಸಾಧ್ಯವಿಲ್ಲ. ಕರ್ಮಗಳೇ ಅಜ್ಞಾನದ ಮರಿ. ಅಜ್ಞಾನದ ಮರಿಯಾಗಿರುವಂತಹ ಕರ್ಮಗಳು ತಮಗೆ ತಾಯಿಯಾಗಿರುವಂತ ಅಜ್ಞಾನದಿಂದ ನಾಶವಾಗಲಾರವು. ಅವಿದ್ಯಾ ಅಮ್ಮ, ಅಜ್ಞಾನ ಅಪ್ಪ, ಅದರ ಮರಿ ಕಾಮ, ಮೊಮ್ಮಗ ಕರ್ಮ, ಮರಿಮಗ ಸುಖ ದುಃಖ ಫಲ. ಹೇಗೆ ಹೋಗುತ್ತಪ್ಪ ಅಂತ ಕೇಳಿದ್ರೆ ಕರ್ಮಾನುಷ್ಠಾನದಿಂದ ಸಾಧ್ಯವಿಲ್ಲ. ಏಕೆಂದರೆ ಕರ್ಮಗಳಿಗೂ ಅಜ್ಞಾನಕ್ಕೂ ನಂಟು ಉಂಟು. ಅಜ್ಞಾನವನ್ನ ನಾಶ ಮಾಡಿಕೊಳ್ಳಬೇಕಾದರೆ ಅಜ್ಞಾನಕ್ಕೆ ವಿರೋಧಿಯಾಗಿರುವ, ಅಜ್ಞಾನಕ್ಕೆ ಎದುರಾಳಿಯಾಗಿರುವ, ಅಜ್ಞಾನಕ್ಕೆ ಶತ್ರುವಾಗಿರುವಂತ ಶಕ್ತಿ ಬೇಕು. ಅಜ್ಞಾನಕ್ಕೆ ಶತ್ರು ಯಾರು? ಜ್ಞಾನ. ಕತ್ತಲೆಗೆ ಶತ್ರು ಯಾರು? ಬೆಳಕು. ಎಂತ ಪಾಯಿಂಟ್ ನೋಡಿ. ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ಹುಂಗವರಾದ ಶ್ರೀ 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 ಸಚ್ಚಿದಾನಂದೇ ಸರಸ್ವತಿ ಸ್ವಾಮಿಗಳವರು ನನಗೆ ಅರು ಹುಯಿಬಿಟ್ಟಿದ್ದಾರೆ. ಕರ್ಮ ಮಾಡ್ತಾ ಹೋದರೆ ಅಜ್ಞಾನ ಹೋಗುತ್ತದೆ ಎನ್ನುವಂತಹದ್ದು ಸಾಧ್ಯವಿಲ್ಲ. ಕರ್ಮ ಜ್ಞಾನ ಸಮತ್ತತ್ವಾತ್ ಹೇಳ್ಬಿಡಿ ಹಿಂದಿವರು ಸೂರ್ಯಾರೋ ದೈಷಮ ಸಿದ್ಧಿಯಲ್ಲಿ ನಾಲಂ ಮೋಹಪರುತ್ತಯೇ. ಮೋಹವನ್ನ ಅಜ್ಞಾನವನ್ನ ಕಳೆದುಕೊಳ್ಳಬೇಕಾದರೆ ಖಂಡಿತ ಕರ್ಮಗಳಿಂದ ಸಾಧ್ಯವಿಲ್ಲ. ಇನ್ನು ನಿಜ ಹೇಳಬೇಕೆಂದರೆ ಒಬ್ಬ ಅಜ್ಞಾನಿ ತನ್ನ ಜ್ಞಾನವನ್ನು ಕಳ್ಕೊಳ್ಬೇಕು ಅಂತ ಮಾಡಿಕೊಂಡು ಕೇವಲ ಕರ್ಮಗಳನ್ನೇ ಮಾಡ್ತಾ ಹೋದರೆ ಅಜ್ಞಾನಕ್ಕೆ ಗೊಬ್ಬರ ಹಾಕಿದಂತೆ ಆಗುತ್ತದೆ. ಕರ್ಮ ಎನ್ನುವಂತಹ ವಿಷಬೀಜ,
ಕಾಮ ಸಂಕಲ್ಪ ಎನ್ನುವಂತಹದ್ದು ವಿಷಬೀಜ. ಅದಕ್ಕೆ ಮತ್ವ ಕರ್ಮವನ್ನೇ ಮಾಡ್ತಾ ಹೋದ್ರೆ ಆ ವಿಷಬೀಜ ಚಿಗಿರಿ ದೊಡ್ಡ ಬರಬಾರದು. ಆದ್ದರಿಂದ ಕರ್ಮಗಳಿಗೂ ಬ್ರಹ್ಮಜ್ಞಾನಕ್ಕೂ ವಿರೋಧ. ಯತ್ರ ಜ್ಞಾನಂ ನ ತತ್ರ ಕರ್ಮಾಣಿ, ಯತ್ರ ಕರ್ಮಾಣಿ ನ ತತ್ರ ಬ್ರಹ್ಮಜ್ಞಾನಂ. ನಾಗರ ಹಾಲಿಗೂ ಕಪ್ಪೆಗೂ ವಿರೋಧ. ಯತ್ರ ಸರ್ಪಾಹ ನ ತತ್ರ ಮಂಡೂಕಾಹ, ಎಲ್ಲಿ ಸರ್ಪಗಳು ಉಂಟೋ ಆ ಜಾಗದಲ್ಲಿ ಕಪ್ಪೆಗಳಿಗೆ ಅವಕಾಶವಿಲ್ಲ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕಾಮ್ಯೈರಪಿ ಕರ್ಮಭಿಃ ಕಾಮ್ಯಾನಾಂ ಕರ್ಮಣಾಂ ನಾಸ್ತಿ ನಾಶಃ. ಕಾಮ್ಯ ಕರ್ಮಗಳನ್ನು ಮಾಡುತ್ತಾ ಹೋದರೆ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಕಾಮ್ಯ ಕರ್ಮಗಳು ನಾಶವಾಗುವುದಿಲ್ಲ. ಏಕೆಂದರೆ ಅವುಗಳು ಕಾಮ್ಯ ಕರ್ಮ, ಇವುಗಳು ಕಾಮ್ಯ ಕರ್ಮ. ಆ ಕಾಮ್ಯ ಕರ್ಮಕ್ಕೂ ಈ ಕಾಮ್ಯ ಕರ್ಮಕ್ಕೂ ನಂಟು, ಸ್ನೇಹ, ಮಿತ್ರತ್ವ, ಎಲ್ಲಿ ಮಿತ್ರತ್ವ ಉಂಟು ಅಲ್ಲಿ ಖಂಡಿತ ದ್ವೇಷವಿರುವುದಿಲ್ಲ. ಒಬ್ಬ ಸ್ನೇಹಿತ ಬಹಳ ಒಳ್ಳೆಯವನು, ವಿದ್ಯಾವಂತ, ವೇದಾಂತಿ. ಇನ್ನೊಬ್ಬ ಸ್ನೇಹಿತ ಬಂದ, ಅವನು ಒಳ್ಳೆಯವನು, ಅವನು ವೇದಾಂತಿ, ಅವನು ಸನ್ಯಾಸಿ. ಇಬ್ಬರೂ ಸನ್ಯಾಸಿಗಳು ಸೇರಿಕೊಂಡಾಗ ಅಲ್ಲಿ ವಿರೋಧವೇ ಸಾಧ್ಯವೇ? ಇಬ್ಬರು ವೈರಾಗ್ಯ ಚಕ್ರವರ್ತಿಗಳು, ಇಬ್ಬರು ಪರಮಹಂಸ ಪರಿವ್ರಾಜಕರು, ಇಬ್ಬರು ಮಹಾತ್ಯಾಗಿಗಳು, ಇಬ್ಬರು ಸನ್ಯಾಸಿಗಳು, ಇಬ್ಬರು ಬ್ರಹ್ಮಜ್ಞಾನಿ. ಇಬ್ಬರು ಬ್ರಹ್ಮಜ್ಞಾನಿಗಳು ಸೇರಿದಾಗ ಅಲ್ಲಿ ಕಚ್ಚಾಟ, ಕೂಗಾಟ, ಚೀರಾಟ, ಗಲಾಟೆ, ಶತ್ರುತ್ವವಿಲ್ಲ. ಆದರೆ ಒಬ್ಬ ಸನ್ಯಾಸಿ ಹತ್ತಿರಕ್ಕೆ ಗೃಹಸ್ಥ ಬಂದ ಅಂತ ಇಟ್ಕೊಳ್ಳಿ, ಅಲ್ಲಿ ಘರ್ಷಣೆ ಶುರುವಾಗಬಹುದು. ಯಾಕೆ? ಇಬ್ಬರ ಧರ್ಮಗಳು ಬೇರೆ ಬೇರೆ. ಆದ್ದರಿಂದ ಅವಿರೋಧತಃ ಅವಿರೋಧ ಕಾಮ್ಯ ಕರ್ಮಗಳಿಗೂ ವಿರೋಧವಿಲ್ಲದ್ದರಿಂದ ಈ ಜನ್ಮದಲ್ಲಿ ಮಾಡುವ ಕಾಮ್ಯ ಕರ್ಮಗಳಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಕಾಮ್ಯ ಕರ್ಮಗಳು ಚುಕ್ತ ಆಗುವುದಿಲ್ಲ. ಅಲ್ಲಿ ಏನಾಯ್ತು? ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿಲ್ಲ, ಕರ್ಮ ಮಾಡ್ತಾ ಇದ್ದಾರೆ. ಈ ಕರ್ಮ ಮಾಡುವುದರಿಂದ ಹಿಂದಿನ ಜನ್ಮದ ಯಾವ ಕರ್ಮಗಳು ನಾಶವಾಗದೆ ಹಾಗೆ ಉಳ್ಕೊಂಡಿವೆ. ಹಿಂದೆ ಮಾಡಿದ ಕಾಮ್ಯ ಕರ್ಮ ಪಾಪ ಕರ್ಮಗಳ ಜೊತೆಯಲ್ಲಿ ಈಗ ಮಾಡುತ್ತಿರುವಂತಹ ಕರ್ಮಗಳು ಸೇರ್ಕೊಂಡ್ಬಿಟ್ಟು ಡಬಲ್ಡ್ ಹೀಪ್ಡ್ ಆಕ್ಚುವಲೇಟ್ ಆಗುತ್ತವೆ. ಆದರೆ ಬ್ರಹ್ಮಜ್ಞಾನ ಉಂಟಾಯ್ತಾ? ಸ್ವಾರಸ್ಯ ನೋಡಿ, ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅನಾದಿಮಾಯ ಸುಪ್ತ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಮ ಸ್ವಪ್ನಂ ಅದ್ವೈತಂ ಬುಧ್ಯತೆ ತದಾ. ಗೌಡಪಾದ ಗಾರಿಕೆ 1:11-16 ಇರ್ಬೇಕು ನೋಡ್ಕೊಳ್ಳಿ. 1ನೇ ಪ್ರಕರಣದಲ್ಲಿ ಆಗಮ ಪ್ರಕರಣದಲ್ಲಿ 11ನೇ ಕಾರಿಗೆ ಅಥವಾ 14ನೇ ಕಾರಿಗೆ ಇರ್ಬೇಕು. ಇದನ್ನೇ ಮುಂಡಕೋಪನಿಷತ್ ಹೇಳ್ತಾ ಇದೆ ನಮಗೆ. ಏನಂತ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಸರ್ವ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಎಂತ ಮಂತ್ರಗಳು ಸ್ವಾಮಿ! ಭಗವಂತ ಹೇಳ್ಬಿಟ್ಟ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಃ ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪ ವರ್ಜಿತಾಃ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಃ. ಏನು ವಾಕ್ಯ! ಬ್ರಹ್ಮಜ್ಞಾನದ ಸುರಿಮಳೆ. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರ ಅಮೃತಾಯಮಾನವಾದ ಮುಖಾರವಿಂದತೆ ಬಾಯಿನಿಂದ ಕೇಳ್ಬೇಕು. ಕೇಳ್ತಾನೆ ನಮಗೆ ಬ್ರಹ್ಮಜ್ಞಾನವಾಗ್ಬಿಡ. ಅಂತ ಮಹಾತ್ಮರು ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತಹ ಮಹಾತ್ಮರನ್ನ
ನಾನೆಲ್ಲೂ ಕಾಣೆ, ಕಾಣಲು ಸಾಧ್ಯವಿಲ್ಲ. ಎಲ್ಲಿ ಅರ್ಥ ಆಯ್ತು ನಮ್ಗೆ ಇವಾಗ? ಈ ಶ್ಲೋಕಕ್ಕೆ ಭಗವಾನ್ ಸುರೇಶ್ವರಾಚಾರ್ಯರವರು ಒಂದು ಅವತರಣಿಕ ವಾಕ್ಯವನ್ನು ಬರೆದಿದ್ದಾರೆ, ಚೆನ್ನಾಗಿದೆ. ಅಥಾಪಿ ಸ್ಯಾತ್, ಹೀಗೆ ಪೂರ್ವ ಪಕ್ಷಿಯ ಅಭಿಪ್ರಾಯವಿರಬಹುದು, ಹೀಗೂ ಇರಬಹುದು. ಕಾಮ್ಯೈರೇವ ಕಾಮ್ಯಾನಾಂ ಪೂರ್ವ ಜನ್ಮೋಪಚಿತಾನಾಂ ಕ್ಷಯೋ ಭವಿಷ್ಯತಿ ಇತಿ. ಏನ್ ದಡ್ಡ, ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಕಾಮ್ಯ ಕರ್ಮಗಳನ್ನ ಕಳೆದುಕೊಳ್ಳಬೇಕಾದರೆ ಈ ಜನ್ಮದಲ್ಲಿ ಕಾಮ್ಯ ಕರ್ಮಗಳಂತ ಮಾಡುತ್ತಿದ್ದರೆ ನಾಶವಾಗುತ್ತೆ. ಏನ್ ಮುಖ್ಯ ಸ್ವಾಮಿ, ಇವನು ಒಬ್ಬ ಕಳ್ಳ ಹತ್ ಕಳ್ತನ ಮಾಡ್ಬಿಟ್ಟಿದ್ದಾನೆ, ಅದನ್ನು ತಪ್ಪಿಸ್ಕೊಳ್ಳಿ. ಜ್ಯೋತಿಷ್ಯ ಹತ್ರಕ್ಕೆ ಹೋದ, ಅವ್ರು ಕೇಳಿದ್ರು ಏನ್ ಬಂದಿದೀಯಪ್ಪ ಸ್ವಾಮಿ, ನಾನು ಹತ್ತು ಕಳ್ಳತನ ಮಾಡಿಬಿಟ್ಟು ಸಿಕ್ಕಾಕೋತಾ ಇದ್ದೇನೆ, ಅದರಿಂದ ತಪ್ಪಿಸ್ಕೊಳ್ಬೇಕಾಗಿದೆ, ಏನ್ ಮಾಡಿ ಉಪಾಯ ಹೇಳಿ ಅಂತ ಹೇಳಿ 100,000 ರೂಪಾಯಿ ಕೊಟ್ಟ. ಹೇಳ್ಕೊಟ್ರು, ಒಂದು ಉಪಾಯ ಹೇಳ್ತೀನಿ ಕೇಳು, ಯಾರು ಹೇಳಬೇಡ, ಹಿಂದೆ ಹತ್ ಕಳ್ತನ ಮಾಡಿದೆಯಲ್ವಾ, ನೀ ತಪ್ಪಿಸ್ಕೋಬೇಕಾದ್ರೆ ಇನ್ನೊಂದು 20 ಕಳ್ತನ ಮಾಡ್ಬಿಡು. ಒಂದು 10 + 20 30 ಆಯ್ತು. ಅವನ್ ಹೇಳಿದ್ದೇನು, 20 ಕಳ್ತನ ಮಾಡ್ಬಿಟ್ರೆ 20 ಕಳ್ಳತನದಲ್ಲಿ -10 ಆಗ್ಬಿಟ್ರೆ 0 ಆಗತ್ತೆ ಅಂದ. ದಡ್ಡ, ಕಳ್ಳತನ ಮಾಡಿದಂಥವನು ಪುನಃ ಕಳ್ಳತನ ಮಾಡಿದ್ರೆ ಕಳ್ಳತನ ಜಾಸ್ತಿ, ಶಿಕ್ಷೆ ಜಾಸ್ತಿ, ಅರ್ಥವಾಗ್ತಾ ಇಲ್ಲ. ಕಾಮ್ಯೈರೇವ ಕರ್ಮಭಿ, ಕಾಮ್ಯ ಕರ್ಮಗಳಿಂದಲೇ ಪೂರ್ವ ಜನ್ಮೋಪಚಿತಾನಾಂ ಕಾಮ್ಯಾನಾಂ ಕರ್ಮಣಾಂ, ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಕಾಮ್ಯ ಕರ್ಮಗಳೆಲ್ಲವೂ ಕೂಡ ಕ್ಷಯೋ ಭವಿಷ್ಯತಿ, ಕ್ಷಯವಾಗಬಹುದಲ್ಲ ಎಂದರೆ ತನ್ನ, ದಟ್ ಈಸ್ ನಾಟ್ ಪಾಸಿಬಲ್. ಯಾಕೆ? ಯತ ಪಾಪ್ಮನಾಂ ಪಾಪ್ಮಭಿರ್ನಾಸ್ತಿ ಯಥೈವೇಹ ನಿರಾಕ್ರಿಯ. ಪಾಪ ಕರ್ಮಗಳನ್ನ ಮಾಡುವುದರಿಂದ ಹಿಂದಿನ ಪಾಪ ಕರ್ಮಗಳನ್ನ ನಾಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಗೆ ತಳ್ಳಿ ಹಾಕಿದ್ದಾರೋ ಅದೇ ರೀತಿಯಲ್ಲಿ ಕಾಮ್ಯಾನಾಮಪಿ ಕರ್ಮಣಾಂ ಕಾಮ್ಯೈರಪಿ ಕರ್ಮಭಿ ನಾಸ್ತಿ ನಾಶಃ. ಕಾಮ್ಯ ಕರ್ಮಗಳನ್ನು ಮಾಡುವುದರಿಂದ ಹಿಂದಿನ ಕಾಮ್ಯ ಕರ್ಮಗಳ ನಾಶ ಸಾಧ್ಯವಿಲ್ಲ, ಅವಿರೋಧತಃ ಅಂದ್ಬಿಟ್ಟು. ಇದಕ್ಕೆ ಗುರುಗಳು ವಾಕ್ಯವನ್ನು ಒತ್ತೆ ನೋಡಿ, ಅಸ್ತ್ರಮಸ್ತ್ರೇಣ ಶಾಮ್ಯತಿ ಇತಿ ನ್ಯಾಯೇನ ಕಾಮ್ಯೈರೇವ ಕಾಮ್ಯಾನಾಂ ಕರ್ಮಣಾಂ ನಾಶಃ ಅಸ್ತು ಇತಿ ಪಕ್ಷಾಂತರ ಮುತ್ಥಾಪ್ಯ ಪರಾಕರೋತಿ ಭಗವಾನ್ ಸುರೇಶ್ವರ. ಗುರುಗಳ ವಾಕ್ಯ ಓದ್ತಾ ಇದ್ರೆ ಹೇ ಬ್ರಹ್ಮಾನಂದರೇ, ಗುರುಗಳೇ ಪ್ರತ್ಯಕ್ಷವಾಗಿ ಬಂದು ಕೂತ್ಕೊಂಡು ಉಪನ್ಯಾಸ ಮಾಡ್ತಾ ಇದ್ದಾರೆ ಎನ್ನುವ ಭಾವನೆ. ಪೂರ್ವ ಪಕ್ಷಿ ಆರ್ಗ್ಯುಮೆಂಟ್ ಏನು ಅಂದ್ರೆ, ಅಸ್ತ್ರಂ ಅಸ್ತ್ರೇನ ಶಾಮ್ಯತಿ, ಒಂದು ಶಸ್ತ್ರ ಒಂದು ಅಸ್ತ್ರ. ಶಸ್ತ್ರ ಹೊರಗಿನ ಆಯುಧ, ಅಸ್ತ್ರ ಒಂದು ಮಂತ್ರ. ಒಬ್ಬ ಮಹರ್ಷಿಗೆ ಅಥವಾ ಸನ್ಯಾಸಿಗೆ ಅಥವಾ ಮಹಾತ್ಮನಿಗೆ ಒಬ್ಬ ಮನುಷ್ಯ ಒಂದು ದ್ರೋಹವನ್ನು ಮಾಡಿಬಿಟ್ಟ, ಆ ದ್ರೋಹದಿಂದ ಮಹಾತ್ಮರ ಮನಸ್ಸಿ ನೋವಾಗೋಯ್ತು. ನೊಂದಂಥ ಮಹಾತ್ಮರು ನೀ ಹಾಳಾಗಿ ಹೋಗು ಶಾಪ ಹಾಕ್ಬಿಟ್ರು, ಅಸ್ತ್ರ ಇದು. ಆ ಶಬ್ದವನ್ನು ಕೇಳಿದ್ಕೊಳ್ಳಿ ಅವನಿಗೇನೋ ರೋಗ ರುಜಿನ ತಾಪತ್ರಯ ಆತಂಕ ಶುರುವಾಯಿತು. ಅವನಿಗೆ ಅರ್ಥವಾಯ್ತು, ನಾನು ತಪ್ಪು ಮಾಡಿಬಿಟ್ಟೆ, ಮಹಾತ್ಮರ ಮನಸ್ಸಿಗೆ ನೋವು ಮಾಡಿದ್ದರಿಂದ ಶಾಪ ಹಾಕ್ಬಿಟ್ಟಿದ್ದಾನೆ ಗೊತ್ತಾಯ್ತು. ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟು ಕ್ಷಮಾಪಣೆ ಕೇಳ್ಕೊಂಡು ಗುರುಗಳ ತಪ್ಪಾಯ್ತು, ದಯವಿಟ್ಟು ಮನ್ನಿಸ್ಬೇಕು. ಆಯ್ತಪ್ಪ, ನಿಂಗೆ ಒಂದು ವಾರ ಅನುಭವಿಸು, ಮುಂದೆ ಒಳ್ಳೇದಾಗತ್ತಪ್ಪ, ಆಶೀರ್ವಾದವಿದೆ ಅಂತ ಹೇಳಿದ್ರು. ಗುರು ಯಾರ ಮೇಲೂ ಕೋಪ ಇಲ್ಲ,
ಆ ಅಪರಾಧದ ಮೇಲೆ ಕೋಪ, ಮುಂದೆ ಸರಿಯಾಗಿ ನೋಡಿ, ಅವನಿಗೆ ಶಾಪ ಕೊಡುವುದಕ್ಕೂ ಅಸ್ತ್ರ ಪ್ರಯೋಗ, ಆ ಶಾಪ ಪರಿಹಾರಕ್ಕೆ ಮತ್ತೊಂದು ಅನುಗ್ರಹ ರೂಪವಾಗಿರುವಂತ ಮಾತು. ಅಸ್ತ್ರೈಹಿ ಅಸ್ತ್ರೇಣ ಶಾಮ್ಯತಿ, ಅಸ್ತ್ರಮಸ್ತ್ರೇಣ ಶಾಮ್ಯತಿ, ಅಸ್ತ್ರವು ಅಸ್ತ್ರದಿಂದಲೇ ಶಾಂತವಾಗುತ್ತದೆ. ಕರೆಕ್ಟ್, ಬಹಳ ಮುಖ್ಯ, ಬಹಳ ಸೂಕ್ಷ್ಮ ವಿಚಾರ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ಬೆಂಕಿ ಅವರ ದೇಶ ಅನ್ನಿಸ್ಕೊಂಡ್ಬಿಟ್ರೆ ಅವನಿಗೆದ್ದ, ಅಪ್ಪ ನಿನ್ನ ಸೇವೆಯಿಂದ ಸಂತುಷ್ಟನಾಗಿದ್ದೇನೆ, ನನಗೆ ಆನಂದವಾಗಿದೆ, ನಿನಗೆ ಎಲ್ಲ ವರಗಳನ್ನು ಕೊಡ್ತೇನೆ ಅಂತ ಅಂದ್ಬಿಟ್ರೆ ಅವನು ಯಾರು ತೊಂದರೆ ಮಾಡಲ್ಲ. ಆದರೆ ಏನಾದ್ರೂ ನೋವು ಮಾಡ್ಕೊಂಡ್ಬಿಟ್ರೆ ಬಹಳ ಅಪಾಯ. ಅವರ ಮಾತುಗಳು ಅಸ್ತ್ರದಂತೆ ಇವೆ. ಆ ಅಸ್ತ್ರ ರೂಪವಾಗಿರುವಂತಹ ಮಾತುಗಳನ್ನ ಅಸ್ತ್ರ ರೂಪವಾದ ಮಾತುಗಳಿಂದಲೇ ಶಮನ ಮಾಡಿಕೊಳ್ಳಬಹುದಲ್ವೇ? ಪೂರ್ವ ಪಕ್ಷ ಅಸ್ತ್ರಂ ಅಸ್ತ್ರೇಣ ಶಾಮ್ಯತಿ ಎನ್ನುವ ನ್ಯಾಯದಂತೆ ಕಾಮ್ಯೈಹಿ ಕಾಮ್ಯಾನಾಂ ಕರ್ಮಣಾಂ ನಾಶೋಸ್ತು, ಕಾಮ್ಯ ಕರ್ಮಗಳನ್ನು ಅನುಷ್ಠಾನ ಮಾಡುವುದರಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತ ಎಲ್ಲ ಕಾಮ್ಯ ಕರ್ಮಗಳು ನಾಶ ಅಸ್ತು ನಾಶವಾಗಲಿ ಎನ್ನುವ ಪಕ್ಷಾಂತರ ಮುತ್ಸಾಪ್ಯ, ಇನ್ನೊಂದು ಪಕ್ಷವನ್ನ ಎಬ್ಬಿಸಿಕೊಂಡು ಆ ಸಿದ್ಧಾಂತವನ್ನ ಪರಾಕರೋತಿ ನಿರಾಕರೋತಿ. ಇದನ್ ಸ್ವಾರಸ್ಯ. ಪೂಜ್ಯರಾದ ಸದ್ಗುರುಗಳು ಗ್ರಂಥವನ್ನು ಬರೆದರು. ಬರೆದ ಮೇಲೆ ಒಬ್ಬ ವಿದ್ವಾಂಸರು, ಅವರು ಪರಕ್ಕಜ್ಞ ಸುಬ್ರಹ್ಮಣ್ಯ ಭಟ್ಟರು ಅಂತ, ಸುಮಾರು 70 ವರ್ಷ ವಯಸ್ಸಾಯಿತು, ನೈಷ್ಠಿಕ ಬ್ರಹ್ಮಚಾರಿಗಳು, ನನ್ನ ಗುರುಗಳ ಅಪಾರವಾದ ಭಕ್ತಿ ಇತ್ತು. ಅವರು ಕನ್ಯಾರ ಗ್ರಾಮದವರು, ಮಂಗಳೂರು ಹತ್ರ ಬಂಟ್ವಾಳದ ಹತ್ರ. ಅವರ ಆರ್ತಿಗೋಸ್ಕರ ಬರ್ತಾ ಇದ್ರು ಕಾರ್ಯಾಲಯಕ್ಕೆ ನರಸೀಪುರದಲ್ಲಿ. 15 ದಿವಸ ಇದ್ದು ಏನಾದರೂ ಗುರುಗಳಿಗೆ ವ್ಯಾಕರಣದ ವಿಚಾರವನ್ನು ತಿಳಿಸ್ತಾ ಇದ್ರು, ತಿಳ್ಕೊತಾ ಇದ್ರು. ಈ ಪದವನ್ನು ಬರೆದ ಗುರುಗಳು ಪರಾಕರವತಿ ಬರೆದ್ರು, ಅದನ್ನ ಪರಕ್ಕೆ ಹೊಟ್ಟು ನೋಡಿದ್ರು, ಇದು ತಪ್ಪು ಅನ್ಬಿಟ್ರು. ನಿರಾಕರವತಿ ಬರೀಬೇಕಾಗಿತ್ತು, ತಾವು ಪರಾಕರವತಿ ಬರೆದಿದ್ದೀರಾ? ಪರಾಕರವತಿ ಎನ್ನುವ ಶಬ್ದ ನಿರಾಕರವತಿ ಎನ್ನುವಂತ ಅರ್ಥ ಕೊಡುದಿಲ್ಲ ಅಂದ್ರು. ಗುರುಗಳನ್ನ ಬರೆದ್ಬಿಟ್ಟಿ ಎಂದ್ರು, ತಪ್ಪು ದಯವಿಟ್ಟು ತಿದ್ದು ಬಿಡ್ತಾವೋ, ನಿರಾಕರವತಿ ಬರೀರಿ ಎಂದ್ರು. ಗುರು ಒಂದೇ ಮಾತು ಹೇಳಿದ್ರು, ನಾನು ಬರೆದಾಗಿದೆ, ಅದನ್ನ ತಿದ್ದಕ್ಕೆ ಮನಸ್ಸು ಬರ್ತಾ ಇಲ್ಲ, ನಿಮ್ಮ ಮಹಾಭಾಷ್ಯವನ್ನ ನೋಡಿ ಎಂದ್ರು. ಅವ್ರ ಗಟ್ಟಿಗಳು ನೋಡ್ಬಿಟ್ಟು ಮಾಡನೇ ಜನ ನಮಸ್ಕಾರ ಮಾಡಿ ಹೇಳಿದ್ರು, ತಾವು ಬರೆದಿರ ಸರಿಯಾಗಿದೆ ಅಂದ್ಬಿಟ್ರು. ನಂದೇ ತಪ್ಪು, ನಂದು ಅಲ್ಪಜ್ಞಾನ ದೃಷ್ಟಿಯನ್ನು ಹೇಳ್ಬಿಟ್ಟೆ, ಕ್ಷಮಿಸ್ಬೇಕು ಅಂದ್ಬಿಟ್ಟು ನಿರಾಕರೋತಿ ಎನ್ನುವಂತ ಅರ್ಥದಲ್ಲಿ ಪರಾಕರೋತಿ ಎನ್ನುವಂತ ಪ್ರಯೋಗ ಉಂಟು ಅಂದ್ರು. ನನಗೆ ಪರಮಾನಂದವಾಯ್ತು. ಸ್ವಾಮಿಗಳು ಹೇಳಿದ್ದೇ ಶಾಸ್ತ್ರ, ಬರೆದದ್ದೇ ಶಾಸ್ತ್ರ, ಇಂಥ ಮಹತ್ವ ನೋಡಿ. ಇಲ್ಲಿ ಪಕ್ಷಾಂತರ ಉತ್ಸಾಭ್ಯ ಅನ್ಯ ಪಕ್ಷ ಪಕ್ಷಾಂತರಂ ತತ್, ಬೇರೊಂದ ಪಕ್ಷವನ್ನು ಎಬ್ಬಿಸಿಕೊಂಡು ಭಗವಾನ್ ಸುರೇಶ್ವರಾಚಾರ್ಯ ಅತ್ರ ನಿರಾಕರೋತಿ ಆ ಮತವ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹೇಗೆ? ಪಾಪ್ಮನಾಂ ಪಾಪ್ಮಭಿರ್ನಾಸ್ತಿ ಯಥೈಮೇಹ ನಿರಾಕ್ರಿಯ ಕಾಮ್ಯೈರಪಿ ತಥಾ ನಾಸ್ತಿ ಕಾಮ್ಯಾನಾಂ ಅವಿರೋಧಕಃ. ಪೂರ್ವಾರ್ಧ ದೃಷ್ಟಾಂತ, ಉತ್ತರಾರ್ಧ ದಾಷ್ಟಾಂತಿಕ. ಹೇಗೆ ಪಾಪಕರ್ಮಗಳಿಂದ ಪಾಪಕರ್ಮಗಳು ನಾಶವಾಗುವುದಿಲ್ಲವೋ, ಅದೇ ರೀತಿಯಲ್ಲಿ ಕಾಮ್ಯ ಕರ್ಮಗಳಿಂದ ಕಾಮ್ಯ ಕರ್ಮಗಳು ನಾಶವಾಗುವುದಿಲ್ಲ. ಏಕೆ? ಅವಿರೋಧತಃ, ಕಾಮ್ಯ ಕರ್ಮಕ್ಕೂ ಆ ಹಿಂದಿನ ಕಾಮ್ಯ ಕರ್ಮಗಳಿಗೂ ಯಾವ ವಿರೋಧವೂ ಇಲ್ಲದ್ದರಿಂದ. ಇದಕ್ಕೆ ವ್ಯಾಖ್ಯಾನ ಓದ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಆಶ್ಚರ್ಯ. 88ನೇ ವಯಸ್ಸಿನ ತಾರುಣ್ಯದಲ್ಲಿ
ನವ ಯೌವನದಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಪರೆದಿರುವಂತಹ ಮೇಲುಕೃತಿ ಮ್ಯಾಗ್ನಮ್ ಓಪಸ್ ಮೋಸ್ಟ್ ಪೀಸ್ ಅದ್ಭುತವಾಗಿ ಓದಿ. ಇಂತಹ ಗ್ರಂಥವನ್ನ ಸಹಸ್ರಾರು ಜನ ಸನ್ಯಾಸಿಗಳು ಕೂತು ಓದಿ. ಇನ್ನೇನ್ ಕೆಲಸನಪ್ಪ, ಗೃಹಸ್ಥರಿಗಾದ್ರೆ ಕಾಫಿ ಪುಡಿ ತರಬೇಕು, ಕಸ ಹೊಡಿಬೇಕು, ತರಕಾರಿ ತರಬೇಕು, ಅಕ್ಕಿ ತರಬೇಕು, ಅಡಿಗೆ ಮಾಡಬೇಕು, ಏನೋ ತಾಪತ್ರಯ ಇರುತ್ತೆ. ಸನ್ಯಾಸಿಗಳಿಗೆ ತರಕಾರಿ ತರಬೇಕಾದಿಲ್ಲ, ಪಲ್ಯ ತಿಂದ್ರಾಯ್ತು. ಕಾಫಿ ಪುಡಿ ತರಬೇಕಾದಿಲ್ಲ, ಕಾಫಿ ಯಾರೋ ಮಾಡಿಕೊಡ್ತಾರೆ ಕುಡಿದಾಯ್ತು. ಪಾತ್ರೆ ತೊಳಿಬೇಕಾದಿಲ್ಲ, ಉಂಡ ಹೊಂಟ. ಏನ್ ಕೆಲಸ ಅವ್ರಿಗೆ? ಸನ್ಯಾಸಿಗಳಾಗಿರುವಂತ ಮಹಾತ್ಮರಿಗೆ ಯಾವ ಕೆಲಸ ಇಲ್ಲ. ಏನ್ ಕೆಲಸ ಅವ್ರಿಗೆ? ಇಂಥ ನೈಷಮ್ಯ ಸಿದ್ಧಿ ಗ್ರಂಥವನ್ನು ಅಧ್ಯಯನ ಮಾಡುತ್ತಾ ಆನಂದಾನುಭವವನ್ನು ಹೊಂದಿ ಜಗತ್ತಿಗೆ ಬ್ರಹ್ಮಜ್ಞಾನದ ಮೋಕ್ಷಾನಂದದ ಸವಿಯನ್ನ ಹೊಂಚುತ್ತಾ ಹೋಗಿ. ಹಾಗೆ ಮಾಡಿದ ನೋಡಿ ನಮ್ಮ ಭಾರತ ರಾಷ್ಟ್ರ ಉದ್ಧಾರವಾಗಿತ್ತು. ಎಲ್ಲ ಸನ್ಯಾಸಿಗಳು ಬ್ರಹ್ಮಜ್ಞಾನ ಪರಾಯಣರಾಗಿ ಬ್ರಹ್ಮಜ್ಞಾನಿಗಳಾಗ್ಬಿಟ್ರೆ ಪ್ರಪಂಚವೇ ಉದ್ಧಾರವಾಗ್ಬಿಡುತ್ತೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತಹ ಮಹಾತ್ಮರು 100 ಜನ ಸಿಕ್ಕಿದ್ರೆ ಸಾಕು. ಭಗವಾನ್ ರಮಣ ಮಹರ್ಷಿಗಳಂತ ಜೀವನ ಮುಕ್ತರು 10 ಸಿಕ್ಕಿದ್ರು ಸಾಧ್ಯವಾಗುತ್ತೆ. ಅದು ಮನಸ್ಸಿಗೆ ಬರಬೇಕು, ನಾನು ಸನ್ಯಾಸಿ, ಎಲ್ಲವನ್ನು ಬಿಟ್ಟಿದ್ದೇನೆ. ಯಾಕೆ? ಪುನಃ ಅದನ್ನೇ ಮಾಡುಕ್ಕಲ್ಲ, ಹಣವನ್ನ ಬಿಟ್ಟಿದ್ದೇನೆ ನಾನು. ನ ಕರ್ಮಣಾನ ಪ್ರಜಯಾನ ಧನೇನ, ಹಣವನ್ನು ಬಿಟ್ಟಮೇಲೆ ಪುನಃ ಧನ ಸಂಪಾದನೆ ಹೊರಡ್ತಾ ಇದ್ದೇನೆ ಎಂದೆ. ಅರ್ಚೇನ್ ಸ್ವಾಮಿ, ನಾ ಸಂಪಾದನೆ ಮಾಡ್ತಾ ಇದ್ದೆ, ಬೇಕಾದ ದುಡ್ಡು ಬರ್ತಾ ಇತ್ತು, ಬೇಡ ಅಂತ ಹೇಳಿ ಬಿಸ್ನೆಸ್ ಅನ್ನು ಬಿಟ್ಟು ಹಣದ ಮೋಹವನ್ನು ಬಿಟ್ಟಮೇಲೆ ಪುನಃ ನಾನು ಹಣ ಸಂಪಾದನೆ ಹೊರಡ್ತೇನೆ ಎಂದು ಅರ್ಥವಿದೆ. ಓದ್ತೇನೆ ನೋಡಿ ಈಗ. ಪಾಪ್ಮನಾಂ ಪಾಪ್ಮಭಿರ್ನಾಸ್ತಿ ಯಥೈವೇಹ ನಿರಾಕ್ರಿಯ, ಕಾಮ್ಯೈರಪಿ ತಥಾ ನಾಸ್ತಿ ಕಾಮ್ಯಾನಾಮ ವಿರೋಧತಃ. ಇದಕ್ಕೆ ಗುರುಗಳ ಬರೆದಿರುವ ಕ್ಲೇಶಾಪಹರಣಿ ವ್ಯಾಖ್ಯಾನ ಒಂದು. ನಿಷಿದ್ಧಾನಾಂ ನಿಷಿದ್ಧೈಹಿ ನಾಶಸ್ತಾವತಿ ಅತಿದೇವೀಯಸ್ತ್ವೇನ ನ ನಿರಾಕಾರ್ಯ. ಚೆನ್ನಾಗಿದೆ. ಅತಿದೇವೀಯಸ್ತ್ವೇನ, ನಿಷಿದ್ಧ ಕರ್ಮಗಳನ್ನ ಮಾಡುವುದರಿಂದ ನಿಷಿದ್ಧ ಕರ್ಮಗಳ ನಾಶವು ಹೇಗಾಗುವುದಿಲ್ಲವೋ ಸಂಬಂಧವಿಲ್ಲದ್ದರಿಂದ ಮತ್ತು ಎರಡು ಹತ್ತಿರವಿರುವುದರಿಂದ. ನಹಿ ಪಂಕಂ ಪಂಕಲೇಪೇನ ಕ್ಷಾಲಯತಿ ಇತಿ. ಒಂದು ಉದಾಹರಣೆ ಕೊಟ್ಟು ಗುರುಗಳು, ಎಲ್ಲ ಪೂರ್ವ ಮೀಮಾಂಸಾ ನ್ಯಾಯ. ಪಂಚೆಗೆ ಬಿಳಿ ಪಂಚೆ, ಕೆಸರು ಬಿದ್ದುಬಿಟ್ಟಿದೆ. ಕೆಸರು ಅಂದ್ರೇನು? ನೀರು ಕೊಳೆ ಸೇರ್ಕೊಂಡು ಕಪ್ಪು ಹಳದಿ ಬಣ್ಣ ಬಂದ್ಬಿಟ್ಟಿದೆ ಪಂಚೆಗೆ. ಸ್ವಾಮಿ ತುಂಬಾ ಕೆಸರು ಹಚ್ಕೊಂಡಿದೆ ಪಂಚೆ, ಒಂದು ಕೆಲಸ ಮಾಡ, ಇನ್ನೊಂದು ಸ್ವಲ್ಪ ಕೆಸರು ಹಾಕು. ಒಂದು 10 ಕೆಸರು ಬಿದ್ದಿತ್ತು, 100 ಕೆಸರು ಹಾಕಿದರೆ ಕೆಸರು ಹೋಗುತ್ತಾ? ಪಂಕಂ ಕೆಸರು ಪಂಕಲೇಪೇನ, ಕೆಸರು ಹಚ್ಚುವುದರಿಂದ ನಕ್ಷಾಲಯತಿ ತೊಳೆಯಲಾರದಲ್ವೇ. ಇದೇ ರೀತಿಯಲ್ಲಿ ಕಾಮ್ಯೈ ಶುದ್ಧೈ ಅನುಷ್ಠಿತೈ ಪುಣ್ಯಾತಿಶಯೇವ ಸ್ಯಾತ್ ನ ಪುಣ್ಯನಾಶಃ ಶುದ್ಧಿ ಸಾಮ್ಯಾತಿ. ಕಾಮ್ಯ ಕರ್ಮಗಳನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದಾನೆ, ಆ ಕಾಮ್ಯ ಕರ್ಮಗಳಿಂದ ನನಗೆ ಉತ್ತಮ ಯೋನಿ ಬರುವುದು ಬೇಡ, ಒಳ್ಳೆ ಫಲವಾಗುವುದು ಬೇಡ ಅಂತ ಮಾಡಿಕೊಂಡು ಪುನಃ ಕಾಮ್ಯ ಕರ್ಮ ಮಾಡ್ತಾ ಇದ್ದಾನೆ. ಈಗ ಮಾಡುತ್ತಿರುವಂತಹ ಪುಣ್ಯ ಕರ್ಮಗಳು ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತ ಪುಣ್ಯ ಕರ್ಮಗಳನ್ನ ನಾಶ ಮಾಡಲಾರವು. ಯಾಕೆ ಅಂದ್ರೆ ಶುದ್ಧಿ ಸಾಮ್ಯಾತಿ, ಅವುಗಳು ಕಾಮ್ಯ ಕರ್ಮ, ಇವುಗಳು ಕಾಮ್ಯ ಕರ್ಮ, ಎರಡು ಕಾಮ್ಯ ಕರ್ಮಗಳಾದ್ದರಿಂದ ಶುದ್ಧಿ ಸಾಧ್ಯವಿಲ್ಲ. ನನ್ವೇ ತತೆ
ನ ಚ ಕಾಮ್ಯ ಇತಿ ಸಂಬಂಧೋಕ್ತಾವೇವ ಉಕ್ತಂ. ಇದನ್ನ ಹಿಂದಿಯೇ ಹೇಳಿದ್ದಾರಲ್ವೆ, ಸಂಬಂಧೋಕ್ತಿಯಲ್ಲಿ ಹೇಳಿದ್ದರೂ ಬಾಢಂ ಇತ ಏವ ಚ ಆಕೃಷ್ಯ ತತ್ರ ಉಕ್ತಮಿತ್ಯದು ಇಲ್ಲಿಂದಲೇ ಎಳೆದುಕೊಂಡು ಹೇಳಿದ್ದಾರೆ. ಒಟ್ಟಿನಲ್ಲಿ ನಿತ್ಯ ಕರ್ಮಾನುಷ್ಠಾನ ಮಾಡುವುದರಿಂದ ಪಾಪಕರ್ಮ ನಾಶವಾಗುತ್ತೆ, ನಿಷಿದ್ಧ ಕರ್ಮ ತೊಲಗುತ್ತೆ, ಕಾಮ್ಯಕರ್ಮ ತೊಲಗುತ್ತದೆ ಎನ್ನುವಂಥ ಪೂರ್ವ ಮೀಮಾಂಸಕರ ವಾದ ಜೊಳ್ಳು ಸರಿಯಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗೋಣ. 85ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೀನಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಶ್ರುತಯ ಸ್ಮೃತಿಭಿಃ ಸಾಕಂ ಆನಂತ್ಯಾತ್ ಕಾಮಿನಾಮಿಹ ವಿದಧತ್ಯುರು ಯತ್ನೇನ ಕರ್ಮಾತೋ ಬಹು ಕಾಮದಂ. ಪೂರ್ವಪಕ್ಷ ಇದೆ, ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಶ್ರುತಯ ಸ್ತುತಿಭಿಃ ಸಾಕಂ ಆನಂತ್ಯಾತ್ ಕಾಮಿನಾಮಿಹ ವಿದಧತ್ಯುರು ಯತ್ನೇನ ಕರ್ಮಾತೋ ಬಹು ಕಾಮದಂ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ಶ್ರುತಯ ಸ್ಮೃತಿಭಿಃ ಸಾಕಂ ಆನಂತ್ಯಾತ್ ಕಾಮಿನಾಂ ಇಹ ಆರಾಯ್ತು. ವಿದಧತಿ ಗುರು ಯತ್ನೇನ ಕರ್ಮ ಅತಃ ಹತ್ತು ಬಹುಕಾಮದಂ ಹನ್ನೊಂದು. ಏಕಾದಶ ಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ 11 ಪದಗಳಿವೆ. ಬಂಧನವಾಗಿದ ಶ್ಲೋಕಗಳು. ಯಾರಾದರೂ ನವಯುವಕರಿದ್ದರೆ ಸಂಸ್ಕೃತ ಭಾಷೆಯನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಸಂಸ್ಕೃತ ಪಂಡಿತೋತ್ತಮರಾಗಿ MA ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಪಾಸ್ ಮಾಡಬೇಕು ಅನ್ನುವಂತ ಆಸಕ್ತಿ ಉಳ್ಳವರಿದ್ದರೆ ಅವರು ಸುರೇಶ್ವರಾಚಾರ್ಯರವರ ನೈಷ್ಕರ್ಮ್ಯ ಸಿದ್ಧಿಯಿಂದ 100 ಶ್ಲೋಕಗಳನ್ನು ಆರಿಸಿಕೊಂಡು ಆ ಶ್ಲೋಕಗಳಿಗೆ ಪದಚ್ಛೇದ, ಅನ್ವಯ, ಆಕಾಂಕ್ಷ, ಕ್ರಿಯಾಪದ, ರೂಪ ನಿಷ್ಪತ್ತಿ, ಧಾತು, ಆಕಾಂಕ್ಷ, ಪರಸ್ಮೈ ಪದ, ಕರ್ಮಿಣಿ ಪದ, ಪದ ಎಲ್ಲ ಮಾಡ್ತಾ ಬಂದ್ಬಿಟ್ರೆ ಒಳ್ಳೆ ಪಂಡಿತೋತ್ತಮರಾಗ್ತಾರೆ. ಆ ಕ್ರಮದಲ್ಲಿ ನನಗೆ ಗುರುಗಳವರು ಪಾಠ ಮಾಡಿದ್ದಾರೆ. ಬಹಳ ಮಜಾ. ಪೂಜ್ಯರಾದ ಸದ್ಗುರುಗಳು ಮಗು ಈ ಕ್ರಿಯಾಪದ ಯಾವ್ದಪ್ಪ ಅಂತ ಕೇಳಿದ್ರು. ವಿದಧತಿ ಹಿಂದೆ ಸರಿ ವಿದಧೀದಿ ಎನ್ನುವಂತಹದ್ದು ಯಾವ ವಚನ ಅಂತ ಕೇಳಿದ್ರು. ಏಕ ವಚನ ಅಲ್ಲ, ತಪ್ಪು ಅಂದ್ಬಿಟ್ರು. ಮೊದಲು ಹೇಳಿದ್ದು ಸರಿಯಾಯ್ತು, ವಿದಧತಿ ಎನ್ನುವಂಥ ಕ್ರಿಯಾಪದ ಅಂತ ಹೇಳಿ ಸರಿ. ಆದರೆ ವಿದಧತಿ ಎನ್ನುವಂತಹದ್ದು ಏಕವಚನ ಅಂತ ಹೇಳ್ತಾ ಇದೆಯಲ್ಲ ಅದು ತಪ್ಪು, ಬಹುವಚನ ಅಂದ್ರು. ನನಗೆ ಗಚ್ಚತಿ ಗಚ್ಚತಃ ಗಚ್ಚಂತೆ, ಪಠತಿ ಪಠತಃ ಪಠಂತೆ, ಅದರಂತೆ ಅಲ್ಲ, ಇದು ಧಾತುವೇ ಬೇರೆ ಅಂತ ಹೇಳಿಬಿಟ್ಟು ಗುರು ಹೇಳಿದ್ರು. ಬಹುವಚನ ಧಾತುವೇನಿದು? ದುಧಾಯ ಧಾರಣ ಪೋಷಣಯೋ. ಎರಡು ಧಾತು ಇದೆ, ದುಧಾಯ್ ದಾನೇ ಬಂದು, ಇದು ದುಧಾಯ್ ಮಹಾಪ್ರಾಣ. ದುಧಾಯ್ ಧಾರಣ ಪೋಷಣ ಯೋಹ ದತ್ತೆ ದಧಾತೆ ದಧತೆ ಆತ್ಮನೇ ಬರಿ ದಧಾತಿ ದತ್ತ ದಧತಿ. ಏನ್ ಸ್ವಾಮಿ ಎಷ್ಟು ವಿಷಯ ತಿಳಿಸಿದ್ದಾರೆ. ಅಂಥ ಪೂಜ್ಯ ಸದ್ಗುರುಗಳಿಗೆ ನಾ ಕೊಡಬಹುದಾಗಿರುವ ಒಂದೇ ಒಂದು ಗುರು ಕಾಣಿಕೆ ಅಂತಂದ್ರೆ ಈಶಾವ ಹೇಳಿದವಂತೆ, ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ನಮಾಂಸಿ ಭೂಯಾಂಸಿ ನಮೋ ನಮ ಸದ್ಗುರು ಪಾದುಕಾಭ್ಯಾಂ ಗುರು ಪಾದುಕಾಂ ನಮಾಮಿ. ಗುರು ನಮಸ್ಕಾರಕ್ಕಿಂತ ಹೆಚ್ಚಿನ ಗುರುದಕ್ಷಿಣೆ ಬೇರೆ ಇಲ್ಲ. ಇಲ್ಲಿ ವಿದಧತಿ ಬಹುವಚನ ಅಂದ ಕ್ರಿಯಾಪದ, ಹಾಗಾದ್ರೆ
ಕರ್ತೃಪದ ಯಾವ ಸ್ಪರ್ಧೆ ಮಾಡು. ನಾನು ನೋಡಿದೆ ಕರ್ತೃಪದ ಇಲ್ವೇ ಇಲ್ವಲ್ಲ ಅನ್ಬಿಟ್ಟು ಇದೆ ನೋಡು ನೋಡು. ಶ್ರುತಯ ಕೃತಿಭಿ ಸಾಕಂ ಆನಂತ್ಯಾತೆ ಕಾಮಿನಾಂ ಇಹ ವಿದಸತಿ ಪುರಯತ್ನೇನ ಕರ್ಮ ಅತಃ ಬಹುಕಾಮದಂ. ಗುರುಗಳೇ, ಈ ಶ್ಲೋಕದಲ್ಲಿ ಕರ್ತೃಪದವೇ ಕಾಣಿಸ್ತಾ ಇಲ್ಲ ಅಂದೆ. ನೀವು ಸರಿಯಾ ಕಣ್ಬಿಟ್ಟು ನೋಡ್ತಾ ಇಲ್ಲ ಅನ್ಬಿಟ್ರು. ಗುರುಗಳು ಹೇಳಿದ್ರು ಮೊದಲನೇ ಪದವೇ ಕರ್ತೃಪದ. ನಾನೇ ಮಾಡ್ಬಿಟ್ಟೆ, ಓದ್ಕೊಂಡು ಹೋಗ್ಬಿಟ್ಟೆ. ಶ್ರುತಯ ಕೃತಿಭಿ ಸಾಕು, ಮುಂದೆ ಕೊಟ್ಟೋದೆ. ನೀವು ಮುಂದೆ ಹೋಗ್ತಾ ಇದೀಯ ಮಗು. ಶ್ರುತಯ ಎನ್ನುವುದೇ ಕರ್ತೃಪದ. ಶ್ರುತಯ ಎನ್ನುವಂತಹದ್ದು ಬಹುವಚನವಾದ್ದರಿಂದ ಕ್ರಿಯಾಪದವು ಬಹುವಚನದಲ್ಲಿರಬೇಕಿದೆ, ಸರಿಯಾಗಿದೆ. ಶ್ರುತಯ ವಿದಧತಿ, ನೋಡ್ರೆ ವಿದಧಂತಿ ಅಲ್ಲ, ವಿದಧತಿ ಎನ್ನುವಂತಹದ್ದು ಬಹುವಚನ ರೂಪ. ವಿದಧಾತಿ ಏಕವಚನ, ವಿಧತ್ತ ದ್ವಿವಚನ, ವಿದಧತಿ ಬಹುವಚನ. ನಮೋ ನಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ನನಗೆ ಆಶ್ಚರ್ಯವಾಗುತ್ತೆ, ಇಷ್ಟೊಂದೆಲ್ಲ ಪಾಠ ಮಾಡಿದ್ದಾರೆ ಅಂದ್ರೆ ಹೌದು ಮಾಡಿದ್ದಾರೆ. ಅನ್ವಯ ಹೆಚ್ಚು ನೋಡ್ಕೊಳ್ಳಿ. ಈಗ ಶ್ರುತಯ ಸ್ಮೃತಿಭಿ ಸಾಕಂ ಇಹ ಕಾಮಿನಾಂ ಕಾಮಾನ್ ಉರುಯತ್ನೇನ ಆನಂತ್ಯಾತೆ ಬಹುಕಾಮದಂ ಕಾಮ ಅತಃ ವಿದಧತಿ. ಮತ್ತೊಮ್ಮೆ ಮಾಡ್ತೇನೆ. ಶ್ರುತಯ ವಿದಧತಿ, ಶ್ರುತಿಗಳು ವಿಧಾನ ಮಾಡುತ್ತಿವೆ. ಓ, ವೇದಗಳಲ್ಲಿ ಬೇಕಾದ ಕರ್ಮ ಬಿಡಿದ್ದಾರೆ. ಇಂಥ ಕರ್ಮ ಕಾಮ್ಯ ಕರ್ಮಗಳನ್ನ, ಅಷ್ಟೊಂದು ಕಾಮ್ಯ ಕರ್ಮಗಳನ್ನ ವೇದಗಳಲ್ಲಿ ಯಾಕೆ ಹೇಳಬೇಕಾಗಿತ್ತು? ಅಷ್ಟೊಂದು ಜನ ಕಾಮಿಗಳು ಇರುವುದರಿಂದ, ಕಾಮಿಗಳು ಅನಂತವಾಗಿದ್ದಾರೆ, ಅವರ ಕಾಮಗಳು ಅನಂತವಾಗಿವೆ. ಇದನ್ನ ನೋಡಿಕೊಂಡು ಶ್ರುತಿಗಳು ವೇದಗಳು ನೂರಾರು ಸಹಸ್ರಾರು ಲಕ್ಷಾಧಿಕ ಕೋಟಿ ಕೋಟಿ ಕಾಮ್ಯ ಕರ್ಮಗಳನ್ನ ಹೇಳುತ್ತಿವೆ. ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ. ಈ ಬೆಂಗಳೂರಿನಲ್ಲಿ ಐಟಿ ಬಿಟಿ ಕಂಪನಿಗಳು ಬಂದ್ಮೇಲೆ ಮಾಲ್ ಶುರುವಾಗ್ಬಿಟ್ಟಿದೆ. ಹೆಸರು ಗೊತ್ತಿಲ್ಲ, ಮೆಟ್ರೋ ಮಾಲ್ ಇತ್ಯ ಮೆಟ್ರೋ ಮಾಲ್ ಅಂತಾರೆ, ಗರ್ಡ ಮಾಲ್ ಅಂತಾರೆ. ಹೆಸರು ತಪ್ಪಿದ್ರೆ ಕ್ಷಮಿಸ್ಬೇಕು. ಆ ಮಾಲು ಬಹಳ ದೊಡ್ಡದಾಗಿರುತ್ತೆ, ಅದರಲ್ಲಿ ತುಂಬಾ ಪದಾರ್ಥಗಳಿರುತ್ತೆ, ಮಾರಾಟದ ವಸ್ತುಗಳು. ನನ್ಗನ್ಸುತ್ತೆ ಇಷ್ಟನ್ ಪದಾರ್ಥ ಇಟ್ಕೊಂಡಿದ್ದಾರಲ್ಲ, ಯಾರು ತಗೋತಾರೆ ಅಂತ. ಸ್ವಾಮಿ, ನೀವು ತಗೊಳ್ಳೋದಿಲ್ಲ, ನೀವೆಲ್ಲ ಜುಟ್ಟು ಜನವಾರ ಜನ. ನೀವು ಜನವಾರ ತಗೋತೀರಾ ಅಥವಾ ಹಬ್ಬಬ್ಬ ಅಂದ್ರೆ ಒಂದ್ ಕೆಜಿ ಸಕ್ಕರೆ ತಗೋತೀರಾ, ಅಷ್ಟೇ ಬರ್ತೋ ನೀವು ತಗೋಲ್ಲ. ಆದ್ರೆ ಬೇರೆಯವ್ರು ಬಂದ್ರೆ ಕಾಸ್ಮೆಟಿಕ್ಸ್, ಆಮೇಲೆ ಚಿಕ್ಕ ಮಕ್ಕಳು ಬಂದ್ರೆ ಆಟದ ಪದಾರ್ಥ ತಗೊಳ್ಳೋ ತುಂಬಾ ಜನ ಇದ್ದಾರೆ. ಈ ಐಟಿ ಮೀಟಿ ಮಕ್ಕಳಿರ್ತಾರಲ್ಲ, ಅವರಿಗೆ ಬೇಕಾದಷ್ಟು ಪದಾರ್ಥ ತಂದ್ಕೊಡ್ತಾರೆ ಅಪ್ಪ ಅಮ್ಮ. ಒಂದೊಂದೇ ಮಕ್ಕಳಿರ್ತಾರೆ, ಒಂದ್ ಮಗು, ಆ ಮಗುವಿಗೆ ಒಂದ್ ವರ್ಷಕ್ಕೆ 10,000 ರೂಪಾಯಿನಷ್ಟು ಆಟದ ಪದಾರ್ಥ. ಆ ಮಗ ಎಷ್ಟು ಬುದ್ಧಿವಂತ ಅಂದ್ರೆ, ಅಪ್ಪ ಇವತ್ತು ಒಂದ್ 5,000 ರೂಪಾಯಿ ಕೊಟ್ಟು ಒಂದ್ ಕಾರ್ ಕೊಂಡ್ಕೊಂಬಂದ, ಎಲೆಕ್ಟ್ರಿಕ್ ಕಾರ್, ಚೆನ್ನಾಗಿ ಓಡುತ್ತೆ ಅದು, ಯಾರು ಕೂತ್ಕೊಳ್ಳಕ್ಕೆ ಎಲೆಕ್ಟ್ರಿಕ್ ಕಾರ್. ಅಪ್ಪ ಸಂತೋಷ ಪಟ್ಟ, ತಂದ್ಕೊಟ್ಟಿದ್ದೀನಿ ಒಂದ್ ವರ್ಷ ಇರುತ್ತೆ ಅಂತ. ಆಫೀಸ್ಗೆ ಹೋದ, ಅಮ್ಮ ಅವಳು ಆಫೀಸ್ಗೆ ಹೋಗಿದ್ದೆ ಅಡುಗೆ ಮಾಡ್ತಾ ಇದ್ದಾಳೆ, ಆ ಮಗುವಿಗೆ ಕಾರ್ ಕೊಟ್ಬಿಟ್ಟು ಆಟ ಆಡು ಅಂತ ಕೊಟ್ಲು. ಆ ಮಗ ಎಷ್ಟು ಬುದ್ಧ ಅಂತ ಅಂದ್ರೆ, ಅದಕ್ಕೆ ಚಕ್ರ ಬಿಚ್ತಾರೆ, ಇನ್ನೇನೋ ಬಿತ್ತಾರೆ, ಎಲ್ಲ ಬಿಚ್ಚ್ಬಿಟ್ಟು ಅಪ್ಪ ಓಡ್ತಾ ಇಲ್ಲ ಅಂತ. 5,000 ರೂಪಾಯಿ ಕಾರ್ ತಂದು ಕೊಟ್ಟಲ್ಲ, ಒಂದ್ ಗಂಟೆ ಒಳಗಡೆ
ಮಗ ರಿಪೇರಿ ಮಾಡಾಕ್ಬಿಟ್ಟ. ಇದನ್ನ ನನ್ನ ಅಪ್ಪಂಗ್ ಸಂತೋಷವಾಗುತ್ತೆ. ಇನ್ನೊಂದು ಕಾರ್ ತಂದು ಕೊಡ್ತಾನೆ. ತಗೊಳ್ಳೋರು ಯಾರೆ? ಆ ಮಾಲುಗಳಲ್ಲಿ ಏನೇನ್ ಪದಾರ್ಥಗಳು ಉಂಟೋ ಅವುಗಳನ್ನ ಕೊಂಡುಕೊಳ್ಳುವಂತಹ ಜನ ಇರುವುದರಿಂದಲೇ ವ್ಯಾಪಾರವಾಗ್ತಾ ಇದೆ. ಏನ್ ಬಾಡಿಗೆ ಅಂದ್ರೆ 10 ಲಕ್ಷ ಬಾಡಿಗೆ. ನನ್ ಭಯವಾಗುತ್ತೆ ಕೇಳಿದ್ರೆ. ಒಂದು ತಿಂಗಳಿಗೆ 10 ಲಕ್ಷ ಬಾಡಿಗೆ ಕೊಟ್ಟು ಒಂದ್ 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದ್ 20 ಜನ ಕೆಲಸಗಾರ ಇಟ್ಕೊಂಡು ಮಾಡ್ಬೇಕು ಅಂದ್ರೆ ಎಷ್ಟೊಂದು ಖರ್ಚಿದೆ. ಆದ್ರೆ ಅಷ್ಟೇ ಲಾಭವೂ ಇದೆ. ಯಾಕೆ ಹೇಳಿದೆ? ಆ ಪದಾರ್ಥಗಳನ್ನ ಕೊಂಡುಕೊಳ್ಳುವಂತಹ ಕಾಮಿಗಳಿದ್ದಾರೆ. ಅದೇ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಬೇಕಾದಷ್ಟು ಕಾಮ್ಯ ಕರ್ಮಗಳನ್ನು ಹೇಳಿದ್ದಾರಲ್ಲ ಅಂದ್ರೆ ಆನಂತ್ಯಾತ್ ಕಾಮಿನಾಂ, ಕಾಮಿನಾಂ ಕಾಮಿಗಳು ಆನಂತ್ಯಾತ್ ಅನಂತವಾಗಿದ್ದಾರೆ. ದಿಟ ಎಲ್ಲಿಯವರೆಗೆ ಮನುಷ್ಯನಿಗೆ ವೈರಾಗ್ಯ ಬಂದಿಲ್ಲವೋ, ವಿವೇಕ ಉಂಟಾಗಿಲ್ಲವೋ, ಆತ್ಮಜ್ಞಾನ ಉಂಟಾಗಿಲ್ಲವೋ, ಅಂಥ ಮಾನವರನ್ನ ಅವಿದ್ಯೆ ಆವರಿಸಿಬಿಟ್ಟು ಕಾಮಗಳಿಗೆ ಸ್ವಾಗತ ಕೊಟ್ಟು ಬಂದ್ರು ಇಲ್ಲಿಗೆ, ಇಲ್ಲಿಗೆ ಬಂದ್ರು ಅಲ್ಲೇ ಹೋಗ್ತೀರಾ? ಬನ್ನಿ, ನಮ್ಮ ಸ್ನೇಹಿತ ಇವರು, ನನ್ನ ದಾಸ, ನಾನು ಅಜ್ಞಾನದಿಂದ ಆವರಿಸಿಬಿಟ್ಟಿದ್ದೇನೆ ಅಂದ್ಮೇಲೆ ಅಜ್ಞಾನದಿಂದ ಆವರಿಸಲ್ಪಟ್ಟಂತಹ ಮನುಷ್ಯರ ಹತ್ತಿರಕ್ಕೆ ಕೋಟಿ ಕೋಟಿ ಮಾಯಾರೂಪವಾಗಿರುವಂತಹ ಕಾಮಗಳು ಬರುತ್ತವೆ. ಅದನ್ನ ನೋಡಿಕೊಂಡು ಶಾಸ್ತ್ರಗಳಲ್ಲಿ ಕಾಮ್ಯ ಕರ್ಮಗಳನ್ನು ಹೇಳಿದ್ದಾರೆ. ಆದರೆ ಎಷ್ಟೇ ಕಾಮ್ಯ ಕರ್ಮಾನುಷ್ಠಾನ ಮಾಡಿದರು, ಎಷ್ಟೇ ಕಾಮ ಫಲಗಳನ್ನು ಅನುಭವಿಸಿದ್ರು ಕೂಡ ಖಂಡಿತ ಬ್ರಹ್ಮಜ್ಞಾನವಾಗುವುದಿಲ್ಲ, ಅಜ್ಞಾನ ತೊಲಗುವುದಿಲ್ಲ, ಮೋಕ್ಷವಂತೂ ಅವನಿಗೆ ಕನಸಿನ ಗಂಟು ಅಂತ ಹೇಳ್ತಾ ಇದ್ದಾರೆ. ಶ್ರುತಯ ಸ್ಮೃತಿಭಿಸ್ಸಾಕಂ ಆನಂತ್ಯಾತ್ ಕಾಮಿನಾಮಿಹ ವಿದಧತ್ಯುರುಯತ್ನೇನ ಕರ್ಮಾತೋ ಬಹುಕಾಮದಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಬೇರೆ ಏನು ಕೆಲಸವೂ ಇಲ್ಲ. ಒಳ್ಳೆ ತರಕಾರಿ ತರಬೇಕು, ಅಡಿಗೆ ಮಾಡಿಸ್ಬೇಕು, ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ಟಿವಿ ಮುಂದೆ ತೋರ್ಕೋಬೇಕು, ಮುಖಕ್ಷವರ ಮಾಡ್ಕೋಬೇಕು, ಎಂಥದ್ದು ಇಲ್ಲ. ಆ ಸುಪ್ತೇರಾಮೃತ ಕಾಲಂ ನಯೇ ವೇದಾಂತ ಚಿಂತೆಯ ದದ್ಯಾನ್ನಾವಸರಂ ಕಿಂಚಿತ್ ಕಾಮಾದೀನ ಮನಾಗತಿ ಎಂದಿದ್ದಂತ ಮಹಾತ್ಮರು ಅಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪರಮ ಪವಿತ್ರ ಪಾದಾರವಿಂದಗಳಿಗೆ ಈ ಉಪನ್ಯಾಸ ರೂಪವಾದ ಪವಿತ್ರ ಪುಷ್ಪವನ್ನ ಸಮರ್ಪಣೆ ಮಾಡುತ್ತಾ ಇಲ್ಲಿಗೆ ಇಂದಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಖಾನಿಲಾಜ್ಞಬ್ಧರಿತ್ಯಂತಂ ಸರ್ಪಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ. ಅರಬ್ಧ್ವಾತ್ಯಯಂ ಯಸ್ಮಾತ್ ವ್ಯಾವೃತ್ತಸ್ತಮಪಾದಯ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಅತಿಯಾಸೆಗೆ ಬಲಿಯಾದವನ ಸಂಕಟ ನೋಡಲಾಗದು. ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧ, ಈ 5 ವಿಷಯಗಳು ಸಾತ್ವಿಕವಾಗಿದ್ದರೆ ಅಧ್ಯಾತ್ಮ ಮಾರ್ಗಕ್ಕೆ ಸಹಾಯ. ವೈರಾಗ್ಯ ಶಬ್ದಕ್ಕೆ ಮಾಂಡುಕ್ಯ ಭಾಷ್ಯದಲ್ಲಿ ಶ್ರೀ ಶಂಕರರ ವಿವರಣೆ ಹೀಗಿದೆ. ಸಾಧ್ಯ ಸಾಧನ ರೂಪಾತ್ ವಿರಕ್ತಸ್ಯ ಹಿ ಉಪನಿಷತ್ ಶಾಸ್ತ್ರ ಆಲೋಚನ ಪರಸ್ಯ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಬ್ರಹ್ಮವಿದ್ಯೆಯ ನಾಂತರೀಯಕೀ ಉತ್ಪದ್ಯತೆ. ಆತ್ಮನನ್ನು ಅಂದರೆ ಉಪನಿಷತ್ತಿನಲ್ಲಿ ತಿಳಿಸಿರುವ ದೇವರನ್ನು ಹುಡುಕಿಕೊಂಡು ಎಲ್ಲೂ ಹೋಗದೆ ಕಷ್ಟಪಡದೆ ವೇದಾಂತದ ಸಂದೇಶವನ್ನು ಗುರು ಸಂಪ್ರದಾಯ ಕ್ರಮದಿಂದ ತಿಳಿಸಿಕೊಡು ಎಂದು ಶಂಕರರನ್ನು ಬೇಡುತ್ತಿರುವಂತಿದೆ ಈ ಹಾಡು.
ಹರಿಯ ಬಯಕೆ ಸಾಕು ಮಾಡು, ಬೆರೆತಿನ್ನೇನು ಬೇಕು ನೋಡು, ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಧರವೆ, ಬರಿಯ ಬಯಕೆ ಸಾಕು ಮಾಡು, ತೆರೆತಿನ್ನೇನು ಬೇಕು ನೋಡು, ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಥರವೆ, ಬರಿಯ ಬಯಕೆ ಬಲ
ಹರಿಯ ಬಯಕೆ ಸಾಪ ಮಾಡು, ಬರಿಯ ಬಯಕೆ ಸಾಪ ಮಾಡು. ಕರಣ ವಿಷಯವೆಲ್ಲವೂ ಊಹಿಸೆ ನೀನಲ್ಲದಿಲ್ಲ, ದೇಹ ಕರಣ ವಿಷಯವೆಲ್ಲವೂ ಊಹಿಸೆ ನೀನಲ್ಲದಿಲ್ಲ, ಬಾಹ್ಯ ಭೋಗ ತೆರೆತಿದಲ್ಲ, ಬಾಹ್ಯ ಭೋಗ ತೆರತಿದಲ್ಲ, ದೇಹುದೇನಿ ಅದನನು ನಿನ್ನೊಡು ಅರಿತು, ಬಾಹ್ಯ ಭೋಗ ತೆರತಿದಲ್ಲ, ದೇಹುದೇನಿ ಅದನನು ನಿನ್ನೊಡು ಅರಿತು, ಬರಿಯ ಬಯಕೆ ಸಾಕು ಮಾಡು, ಬರಿಯ ಬಯಕೆ ಸಾಕು ಮಾಡು. ನಿನ್ನ ಸಿರಿ ಅನಂತವಯ್ಯ ಭಿನ್ನ ಬಿಣಿಸದಿರುವುದಮ್ಮಯ್ಯ, ನಿನ್ನ ಸಿರಿ ಅನಂತವಯ್ಯ ಭಿನ್ನ ಬಿಣಿಸದಿರುವುದಮ್ಮಯ್ಯ, ಭಿನ್ನ ಬವಿದ ತಿಳಿದು ನೋಡು, ಭಿನ್ನ ಬವಿದ ಅರಿತು ನೋಡು, ನನ್ನಿಂದ ಇನ್ನ ಹೇ ನೀ ಗುರು ಶಂಕರ, ನಿನ್ನ ಬವಿದ ತಿಳಿದು ನೋಡು, ನನ್ನಿಂದ ಇನ್ನ ಹೇ ನೀ ಗುರು ಶಂಕರ, ಬರಿಯ ಬಯಕೆ ಸಾಕು ಮಾಡು, ತೆರೆ ತಿನ್ನೇನು ಬೇಕು ನೋಡು, ಸರ್ವನಾಗಿ ನಿರುತವಿರುವೆ ನರನೆ ಬಯಲ ಬವಣೆ ಥರವೇ, ಬರಿಯ ಬಯಕೆ ಸಾಕು ಮಾಡು,